ಜನರು ಬಹಳ ಶ್ರಮಜೀವಿಗಳು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ನಾನಾ ರೀತಿಯಲ್ಲಿ ಭೋಗಿಸಬೇಕು ಎಂಬ ಯೋಜನೆಗಳನ್ನು ಮಾಡುತ್ತಾರೆ ಈ ಕಿರುನಾಟಕದಲ್ಲಿ ಇದೇ ರೀತಿಯಾದ ಒಂದು ಪ್ರಯತ್ನವನ್ನು ನಾವು ವೀಕ್ಷಿಸಲಿದ್ದೇವೆ ಬನ್ನಿ ನೋಡೋಣ ನಮಸ್ಕಾರ ಸರ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಏನಾಗಬೇಕಿತ್ತು नमस्कार सर बन्नी बन्नी इल बन्नी नम्मली याव लोन बेकारू सिगुते गाड़ी लोनो मने लोनो मद्वे लोनो निम मक्कळिद्रव एजुकेशन लोनो निम तले मुंडैसके अलाला क्षमिसी निम तले मुडिकोडक्कू ओंद लोन इदे निम याव लोन बेक हेळि सर तक्षणने अप्रूव माड्सिकोड्तीनि हलो हलो स्वल्प निल्सप्प नंगे या लोनु बेड नानु निम्मत्र तगोळोक बंदिल्ल री निमगे कोडोक बंदिदीनि ಕೊಡಕ ಅಂದ್ರೆ ನನಗೆ ಲೋನ್ ಕೊಡ್ತಿರೇನ್ರಿ ಇಲ್ಲ ಸ್ವಾಮಿ ನಾನು ಇಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ನ ಹಾಕೋದಕ್ಕೆ ಬಂದಿದ್ದೀನಿ ಅಯ್ಯೋ ಅಕೌಂಟ್ ಓಪನ್ ಮಾಡಬೇಕಂತ ಇಲ್ಲಿಗೆ ಬಂದಿದ್ದೀರಾ ಹೋಗಿ ಹೋಗಿ ಅಲ್ಲ ಹೋಗಿ ಅಲ್ಲ ಸ್ವಾಮಿ ನೀವೇ ತಾನೇ ಕರೆದ್ರಿ ಕರೆದ್ರೆ ಬಂದ್ಬಿಡೋದಾ ಹೋಗಿ ಹೋಗಿ ಅಲ್ಲ ಹೋಗಿ ಸರ್ ನಮಸ್ಕಾರ ನಮಸ್ಕಾರ ಏನಾಗಬೇಕಿತ್ತು ನಿಮ್ಮ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಿತ್ತು ಅವರು ನಿಮ್ಮತ್ರನೇ ಕಳಿಸಿದ್ರು ಹೌದೇ ಸರಿ ಕೂತ್ಕೊಳ್ಳಿ ಕೆಲವು ಫಾರ್ಮ್ ಗಳನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ನಾನು ನಿಮ್ಮ ಸಹಾಯ ಮಾಡ್ತೀನಿ ಐಡಿ ಪ್ರೂಫ್ ಆಧಾರ್ ಪ್ರೂಫ್ ಎಲ್ಲ ತಂದಿದ್ದೀರಾ ಹೌದು ಸರ್ ಎಲ್ಲ ತಂದಿದ್ದೀನಿ ಒಳ್ಳೆದಾಯ್ತು ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿಪತಿ ನನ್ನ ಹೆಸರು ಕುಬೇರಪ್ಪ ಏನೇ ಬ್ಯಾಂಕ್ ಕೆಲಸ ಇದ್ರು ನನ್ನ ಹತ್ರ ಬನ್ನಿ ತಗೊಳ್ಳಿ ಇಲ್ಲೇ ಸಿಗ್ನೇಚರ್ ಮಾಡಿ ತಗೊಳ್ಳಿ ನಿಮ್ಮ ಪಾಸ್ಬುಕ್ ಇದು ನಿಮ್ಮ ಅಕೌಂಟ್ ನಂಬರ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಸರ್ ನಾನು ಇಷ್ಟು ಬೇಗ ಅಕೌಂಟ್ ಓಪನ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ತಗೊಳ್ಳಿ ಇದು ನನ್ನ ಮೊದಲನೇ ಡಿಪಾಸಿಟ್ ಭವಿಷ್ಯಕ್ಕೆ ತುಂಬಾ ಉಳಿತಾಯ ಮಾಡಬೇಕಿದೆ ಹತ್ತಿರದಲ್ಲೇ ಮದುವೆನೂ ಆಗ್ತಿದ್ದೀನಿ ಆಮೇಲೆ ಮಕ್ಕಳು ಮನೆ ಅವರ ಎಜುಕೇಶನ್ ಇವೆಲ್ಲ ಬರುತ್ತೆ ಅದಕ್ಕೆ ನಾನು ಬಹಳ ಉಳಿತಾಯ ಮಾಡಬೇಕು ಯಾವಾಗಲೂ ನಾವು ದೊಡ್ಡದಾಗಿ ಯೋಚಿಸಬೇಕಲ್ವೇ ಬಹಳ ಸಂತೋಷ ಸರ್ ನಿಮ್ಮಂತ ದುರಾಲೋಚನೆ ಅಲ್ಲಲ್ಲ ಕ್ಷಮಿಸಿ ನಿಮ್ಮಂತ ದುರಾಲೋಚನೆ ಉಳ್ಳವರು ಭೇಟಿ ಮಾಡುವುದು ಬಹಳ ಸಂತೋಷ ಬನ್ನಿ ನಮ್ಮ ಮ್ಯಾನೇಜರ್ ಅನ್ನು ಭೇಟಿ ಮಾಡೋರಂತೆ ಒಳಗ ಬರಬಹುದಾ ಬನ್ನಿ 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 ಕೂತ್ಕೊಳ್ಳಿ ಸರ್ ಇವರು ಲಕ್ಷ್ಮಿಪತಿ ಅಂತ ಇವರು ನಮ್ಮ ಬ್ಯಾಂಕ್ ನಲ್ಲಿ ಒಂದು ಹೊಸ ಅಕೌಂಟ್ ಓಪನ್ ಮಾಡಿದ್ದಾರೆ ಹೆಚ್ಚು ಡೆಪಾಸಿಟ್ ಮಾಡ್ತಾ ಇದ್ದಾರೆ ಓ ಹೌದಾ ಬಹಳ ಸಂತೋಷ ಲಕ್ಷ್ಮಿಪತಿ ಅವರೇ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದ ದೇಶದಲ್ಲಿ ಸೇಫೆಸ್ಟ್ ಬ್ಯಾಂಕ್ ಅಂದ್ರೆ ನಮ್ದೇ ಒಳ್ಳೆ ಇಂಟರೆಸ್ಟ್ ರೇಟ್ ಕೂಡ ಕೊಡ್ತೇವೆ ನಿಮ್ಮ ಹಣ ನಮ್ಮ ಹತ್ರ ಬಹಳ ಸೇಫ್ ಮತ್ತು ಬೆಳಿತಾ ಹೋಗುತ್ತೆ ನೀವು ನಿಶ್ಚಿಂತೆಯಿಂದ ಇರಬಹುದು ಹಾ ಸರ್ ಗೊತ್ತು ಅದಕ್ಕೆ ತಾನೇ ನಾನು ನಿಮ್ಮ ಬ್ಯಾಂಕ್ಗೆ ಬಂದಿದ್ದು ತಗೊಳ್ಳಿ ನಿಮ್ಮ ನಂಬಿಕೆಗೆ ನಮ್ಮದೊಂದು ಕಿರುಕಾಣಿಕೆ ತುಂಬಾ ಥ್ಯಾಂಕ್ಸ್ ಸರ್ ಸರಿ ನಾನು ಇನ್ ಬರ್ತೀನಿ ಕುಬೇರಪ್ಪನವರೇ ನಂಗೆ ಈಗಾಗಲೇ ಲೇಟ್ ಆಗಿದೆ ನಾನು ಇನ್ ಹೊರಡ್ತೇನೆ ಮತ್ತೆ ಮುಂದಿನ ವಾರ ಬರ್ತೇನೆ ಆಗೇ ಆಗಲಿ ಲಕ್ಷ್ಮಿಪತಿಯವರೇ ಧನ್ಯವಾದ ಹೀಗೆ ಲಕ್ಷ್ಮಿಪತಿ ಮಾಯಾ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆದರು ತಮ್ಮ ದುಡಿಮೆಯ ಹಣವನ್ನು ಆ ಖಾತೆಯಲ್ಲಿ ಡಿಪಾಸಿಟ್ ಮಾಡಿದರು ಪ್ರತಿ ವಾರವೂ ತಪ್ಪದೆ ಡಿಪಾಸಿಟ್ ಮಾಡುತ್ತಾ ಬಂದರು ಹೀಗೆ 7 ವರ್ಷಗಳು ಕಳೆದವು ಆಗ ಒಂದು ದಿನ ನಮಸ್ಕಾರ ಲಕ್ಷ್ಮಿಪತಿ ಅವರೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಪ್ಪ ಸರ್ ಸರ್ ಈಗಲಾದರೂ ಒಂದು ಲೋನ್ ತಗೊಳ್ಳಿ ಸರ್ ಬೇಡಪ್ಪ ಬೇಡ ನಾನೇ ಬೇಕಿದ್ರೆ ನಿನಗೆ ಲೋನ್ ಕೊಡ್ತೀನಿ ನನ್ನ ಅಕೌಂಟ್ ಅಲ್ಲಿ ತುಂಬಾ ಹಣ ಇದೆ ಬೇಕಾ ಹೇಳು ಹೋಗ್ಲಿ ಬಿಡಿ ಸರ್ ಬೇಡ ಕ್ಷಮಿಸಿ ನಮಸ್ಕಾರ ಕುಬೇರಪ್ಪನವರೇ ಹಾ ಲಕ್ಷ್ಮಿಪತಿ ಅವರು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಹೌದು ಸರ್ ಏನಾದರೂ ದೊಡ್ಡಕ್ಕೆ ಸಾಧಿಸಬೇಕಂದ್ರೆ ಟೈಮ್ ಸರಿಯಾಗಿ ಮಾಡಬೇಕಲ್ವಾ ತಗೊಳ್ಳಿ ಈ ವಾರದ ಡಿಪಾಸಿಟ್ ಕೊಡಿ ಬಹಳ ಧನ್ಯವಾದ
ಲಕ್ಷ್ಮೀಪತಿ ಅವರೇ, ಈಗಿವತ್ತು ಕೋಟ್ ಹಾಕೊಂಡು ಬಂದಿದ್ದೀರಲ್ಲ, ಬಹಳ ಟ್ರಿಮ್ ಆಗಿ ಬಂದಿದ್ದೀರಲ್ಲ, ಮುಖದಲ್ಲಿ ಕಳೆ ಎದ್ದು ಕಾಣ್ತಿದೆ, ಏನ್ ವಿಷಯ? ಹೌದು, ನನ್ಗಿವತ್ತು ಇನ್ಕ್ರಿಮೆಂಟ್ ಸಿಕ್ಕಿದೆ, ಅದನ್ನ ನಾನು ನಿಮ್ ಬ್ಯಾಂಕ್ ನಲ್ಲೇ ಹಾಕ್ತಿದ್ದೀನಿ. ಮುಂದಾಲೋಚನೆ ಮಾಡ್ಬೇಕಲ್ವಾ, ಮಕ್ಳು ಮುಂದೆ ಬೆಳೆದು ಕಾಲೇಜ್ ಹೋಗ್ತಾರೆ. ಸರಿಯಾಗಿ ಹೇಳಿದ್ರಿ, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ. ನನ್ನ ಹೆಂಡತಿಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಕೊಡಿಸ್ತೆ, ಆದ್ರೆ ಈಗ ಡೈಮಂಡ್ ನೆಕ್ಲೆಸ್ ಕೇಳ್ತಾ ಇದ್ದಾಳೆ. ಹೌದು, ನೀವು ಮಾಡ್ಲೇಬೇಕಲ್ವಾ, ನಿಮ್ ಪತ್ನಿ ನಿಮ್ಗೆ ಎಷ್ಟೆಲ್ಲ ಸೇವೆ ಮಾಡ್ತಾರೆ. ಅದು ಸರಿ ಕುಬೇರಪ್ಪನವ್ರೆ, ಆದ್ರೆ ಮನೆ ಸಾಲ ಯಾರು ತೀರಿಸ್ತಾರೆ? ನಿಮ್ ಮನೆ ಅಂದ್ರೆ ನೀವೇ ತೀರಿಸ್ಬೇಕು. ಹೌದು, ಅದಕ್ಕೆ ನಾನು ಎರಡೆರಡು ಕೆಲ್ಸಕ್ಕೆ ಹೋಗಿ ಇನ್ನೂ ಹೆಚ್ಚು ಹೆಚ್ಚು ದುಡಿಯೋಣ ಅಂತ ಅನ್ಕೊಂಡಿದ್ದೀನಿ. ಬಹಳ ಒಳ್ಳೆಯದು, ನಿಮ್ಮಂತ ಆಶಾವಾದಿನ ನೋಡಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ನೀವು ಶ್ರಮಜೀವಿಗಳು, ಆದ್ರೆ ಯೋಚನೆ ಮಾಡಬೇಡಿ, ಎಲ್ಲ ಒಂದಕ್ಕೆ ನಾಲ್ಕರಷ್ಟಾಗಿ ವಾಪಸ್ ಬರುತ್ತೆ. ಓ, ಟೈಮ್ ಆಯ್ತು, ಟೈಮ್ ಇಸ್ ಮನಿ, ನಾನು ಬಹಳ ದುಡಿಬೇಕು. ಸರಿ ಕುಬೇರಪ್ಪನವ್ರೆ, ನಾನಿನ್ ಬರ್ತೀನಿ. ಕಾಲವು ಉರುಳುತ್ತಿತ್ತು, ಆದರೂ ಒಂದೂ ವಾರವೂ ತಪ್ಪದೆ ಲಕ್ಷ್ಮೀಪತಿಯವರು ದೃಢವಾಗಿ ಬ್ಯಾಂಕಿನಲ್ಲಿ ತಮ್ಮ ಹಣವನ್ನು ಡಿಪಾಸಿಟ್ ಮಾಡ್ತಾ ಬಂದ್ರು. ಹೀಗೆ 25 ವರ್ಷಗಳೂ ಕಳೆದವು. ಆಗ ಒಂದು ದಿನ, ನಮಸ್ಕಾರ ಲಕ್ಷ್ಮೀಪತಿ ಅವರೇ, ಚೆನ್ನಾಗಿದ್ದೀರಾ? ನೋಡಪ್ಪ ಹಿಂಗಿದ್ದೀನಿ. ಸರಿಯಾದ ಸಮಯಕ್ಕೆ ಬಂದಿದ್ದೀನಾ? ಓ ಲಕ್ಷ್ಮೀಪತಿ ಅವರೇ, ನಮಸ್ಕಾರ, ಬನ್ನಿ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಿಮ್ಮನ್ನು ನೋಡಿದ್ರೆ ಗಡಿಯಾರನ ಸೆಟ್ ಮಾಡ್ಬೋದು, ಅಷ್ಟು ಪಂಚಲ್. 25 ವರ್ಷ ರೀ, 25 ವರ್ಷ, ಒಂದು ವಾರನೂ ತಪ್ಪಿಸಿಲ್ಲ. ತಗೊಳ್ಳಿ ಈ ವಾರದ ಡೆಪಾಸಿಟ್. ಬಹಳ ಧನ್ಯವಾದ. ನಿಮ್ಮ ಅಕೌಂಟ್ಗೆ ಈಗಲೇ ಡೆಪಾಸಿಟ್ ಮಾಡಿಸ್ತೀನಿ. ಅಂದಾಗ ಮಕ್ಕಳೆಲ್ಲ ಹೆಂಗಿದ್ದಾರೆ? ಮಕ್ಕಳ ಎಲ್ಲ ಪಕ್ಷಿಗಳಂತೆ ಗೂಡು ಬಿಟ್ಟು ಹಾರೋದ್ರು. ಗಂಡ ಮಕ್ಕಳು ಅವ್ರ ಕೆಲಸಕ್ಕೆ ಅಂತ ವಿದೇಶಕ್ಕೆ ಹೊರಟೋದ್ರು. ಹೆಣ್ಮಕ್ಳು ಅವ್ರ ಗಂಡನ ಮನೆಗೆ ಸೇರ್ಕೊಂಡ್ರು. ಜೀವನ ಅಂದ್ರೆ ಇಷ್ಟೇ ಅಲ್ವೇ? ಅದಿರ್ಲಿ ಕುಬೇರಪ್ಪ, ನಿಮ್ ಕೈಯಲ್ಲೇನೋ ಪಳ ಪಳ ಅಂತ ಹೊಳಿತಿದೆ, ಏನ್ ಹೊಸ ವಾಚ? ಹೊಯ್ದಾ, ಇದು ಚಿನ್ನದ ವಾಚು. ಬ್ಯಾಂಕ್ ರವರು ನನ್ನ 1 ವರ್ಷದ ಸೇವೆಗಾಗಿ ಕಿರುಕಾಣಿಕೆ ಕೊಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನನಗೂ ರಿಟೈರ್ಮೆಂಟ್ ಆಗುತ್ತೆ. ಆಮೇಲೆ ಮಂಗಳೂರು ಹತ್ರ ಇರೋ ಬೀಚಸ್ ತಗೊಂಡು ಸೆಟ್ಲ್ ಆಗೋಣ ಅಂತಿದ್ದೀನಿ. ಹೌದಾ? ಏನ್ ಕೆಮ್ತಾ ಇದ್ದೀರಲ್ಲ ಲಕ್ಷ್ಮೀಪತಿ ಅವರೇ, ಆರೋಗ್ಯ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಎರಡೆರಡು ಕೆಲಸ ನಿಮ್ ದೇಹದ ಮೇಲೆ ಪರಿಣಾಮ ಬೀರ್ತಿದೆ. ಇತ್ತೀಚೆಗೆ ಬಹಳ ಬೇಗನೆ ಸುಸ್ತಾಗ್ತಿದೆ. ನೀವು ಸಹ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ. ರಿಟೈರ್ಮೆಂಟಾ? ಇಷ್ಟು ಬೇಗ? ನಾನ್ ರಿಟೈರ್ಮೆಂಟ್ ತಗೊಂಡ್ರೆ ನಿಮ್ ಬ್ಯಾಂಕಿನ ಗತಿ ಏನು? ಸರಿಯಾಗಿ ಹೇಳಿದ್ರಿ, ಆದ್ರೂ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ. ಸುಮಾರು ವರ್ಷಗಳಿಂದ ಒಂದ್ ವರ್ಲ್ಡ್ ಟೂರ್ ಹೋಗ್ ಬರೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದ್ ಹೋಗ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಆಯ್ತು ಆಯ್ತು, ಜೋಪಾನ. ಸರಿ, ನಾನಿನ್ ಬರ್ತೀನಿ. ಈಗ ಲಕ್ಷ್ಮೀಪತಿ ಅವರು ವೃದ್ಧರಾಗಿದ್ದಾರೆ. ಬದಲಾವಣೆಗಳು ಜೀವನದ ಸತ್ಯ. ಲಕ್ಷ್ಮೀಪತಿಯವರ ಜೀವನದಲ್ಲೂ ಬದಲಾವಣೆಗಳಾದವು, ಅದೇ ರೀತಿ ಬ್ಯಾಂಕಿನಲ್ಲೂ ಬದಲಾವಣೆಗಳಾದವು. ಅವು ಏನೆಂದು ನೋಡೋಣ, ಬನ್ನಿ. ನಮಸ್ಕಾರ ಲಕ್ಷ್ಮೀಪತಿ ಅವರೇ, ಚೆನ್ನಾಗಿದ್ದೀರಾ? ಹಿಂಗಿದ್ದೀನಪ್ಪ. ನಮಸ್ಕಾರ, ಸರಿಯಾದ ಸಮಯಕ್ಕೆ ಬಂದಿದ್ದೀನಾ? ಕುಬೇರಪ್ಪನ? ಯಾವ ಕುಬೇರಪ್ಪ ರೀ, ನಿಮ್ಮ ಕಣ್ ಕಾಣಿಸ್ತಿಲ್ವಾ?
ಓ ನೀವಾ? ಕ್ಷಮಿಸಿ, ಇಲ್ಲಿ ಕುಬೇರಪ್ಪ ಕುತ್ಕೋತಿದ್ರಲ್ಲ ಅವರೆಲ್ಲೋದ್ರು. ಆ ಮುದುಕ ಕುಬೇರಪ್ಪನ? ಅವರು 3 ದಿನದಿಂದನೆ ತೀರ್ಕೊಂಡ್ರು. ಅವರ ಜಾಗಕ್ಕೆ ನಾನ್ ಬಂದಿರೋದು. ಅಯ್ಯೋ, ಕುಬೇರಪ್ಪ ತೀರ್ಕೊಂಡ್ಬಿಟ್ರ? ಭಗವಂತ, ಏನಾಯ್ತು ಮೇಡಮ್ ಅವ್ರಿಗೆ? ಅವರು ಕೆಲ್ಸಕ್ ಬರ್ತಾ ದಾರಿ ಮಧ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಕುಬೇರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರ? ನಂಬೋಕೆ ಆಗ್ತಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲೇ ರಿಟೈರ್ಡ್ ಆಗಿ ಮಂಗಳೂರಿನಲ್ಲಿ ಒಂದ್ ಬೀಚ್ ಹೌಸ್ ತಗೊಂಡ್ ಸೆಟ್ಲ್ ಆಗೋಣ ಅಂತಿದ್ರು. ಪಾಪ, ಅವ್ರ ಕನ್ಸೆಲ್ಲ ನನ್ಸಾಗ್ಲೇ ಇಲ್ಲ. ಹೋದವ್ರು ಹೋದ್ರು ನಿಮ್ಗೇನಾಗ್ಬೇಕು ಹೇಳಿ ಸರ್? ಕುಬೇರಪ್ಪ ಹೊರಟೋದ್ರು. ಅಯ್ಯೋ, ಇರಿ ಮೇಡಮ್, ಸ್ವಲ್ಪ ಇರಿ, ನನ್ನ ಅಕೌಂಟ್ ಇಂದ ಎಲ್ಲಾ ದುಡ್ಡು ತೆಗಿಬೇಕಿತ್ತು. ಹೌದಾ? ಕುತ್ಕೊಳ್ಳಿ ಸರ್. ಎಲ್ಲಾ ಅಮೌಂಟ್ ವಿತ್ಡ್ರಾ ಮಾಡ್ತೀರಾ? ಯಾಕೆ ಸರ್, ಏನಾಯ್ತು? ಅಕೌಂಟ್ ಕ್ಲೋಸ್ ಮಾಡ್ತಿದ್ರಾ? ಹೌದು ಮೇಡಮ್, ನಾನೀಗ ರಿಟೈರ್ಡ್ ಆಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾ ಹಣನ ಹೊಸ ಮನೆಗೆ ಹಾಕೋಣ ಅಂತಿದ್ದೀನಿ. ದಯಮಾಡಿ ನನ್ನ ಅಕೌಂಟ್ ಕ್ಲೋಸ್ ಮಾಡಿ ಹಣ ಕೊಟ್ಬಿಡಿ. ಸರಿ, ನಿಮ್ಮಿಷ್ಟ. ಅಕೌಂಟ್ ನಂಬರ್ ಹೇಳಿ. ನಂಬರ್ 9033. ಹೆಸರು? ಲಕ್ಷ್ಮೀಪತಿ. ಲಕ್ಷ್ಮೀಪತಿನ? ಅಕೌಂಟ್ ನಂಬರ್ ಇನ್ನೊಂದ್ಸಲ ಹೇಳಿ. 9033. ಇದು ನಿಮ್ಮ ಅಕೌಂಟ್ ಅಲ್ಲ, ಯಾರ್ದೋ ಸುಬ್ಬಯ್ಯ ಅಂತ ಇದೆ. ಪಾಸ್ಬುಕ್ ಕೊಡಿ ನೋಡೋಣ. ನಿಮ್ಮ ಅಕೌಂಟ್ ನಂಬರ್ 9035, 9033 ಅಲ್ಲ. ಹೌದಾ? 9035, 9033 ಅಲ್ವಾ? ನನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ ನೋಡಿ. ನಿಮ್ಮ ಅಕೌಂಟ್ 9035 ನಲ್ಲಿ ಬರೀ 111 ರೂಪಾಯಿ ಇದೆ ಅಷ್ಟೇ. ಏನ್ ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ನೋಡಿ. ಇಷ್ಟು ವರ್ಷಗಳಿಂದ ಪ್ರತಿ ವಾರವೂ ತಪ್ಪಿಸದೆ ನಿಮ್ ಬ್ಯಾಂಕ್ ನಲ್ಲಿ ಹಣ ಡಿಪಾಸಿಟ್ ಮಾಡ್ತಾ ಇದ್ದೀನಿ, ಬರೀ 111 ರೂಪಾಯಿಗಳಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಎಷ್ಟ್ ನೋಡಿದ್ರು ಅಷ್ಟೇ ಸರ್, ನಿಮ್ ಅಕೌಂಟ್ 9035 ನಲ್ಲಿ 111 ರೂಪಾಯಿಗಳಿದೆ ಅಷ್ಟೇ. ಇಲ್ಲ ಮೇಡಮ್, ಏನೋ ತಪ್ಪಾಗಿದೆ. ಬನ್ನಿ, ನಾವ್ ಮ್ಯಾನೇಜರ್ ಹತ್ರ ಹೋಗೋಣ, ಅವ್ರಿಗೆ ಎಲ್ಲ ಗೊತ್ತು. ಅಯ್ಯೋ, ನಿಮ್ದೊಳ್ಳೆ ತಲೆನೋವಾಯ್ತಲ್ರಿ, ಬೆಳಬೆಳಗನೆ ಅದ್ ಯಾರ ಮುಖ ನೋಡುದ್ನು. ಸರಿ, ಬನ್ನಿ ಹೋಗೋಣ. ಸರ್, ಒಳಗ್ ಬರ್ಬೋದಾ? ಹಾ ಬನ್ನಿ. ಇವ್ರಲ್ಲ ಮೇಡಮ್, ಇಲ್ಲಿ ಇನ್ನೊಬ್ರು ಮ್ಯಾನೇಜರ್ ಇದ್ರಲ್ಲ, ಅವ್ರಲ್ಲಿ ಸರ್, ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು, ಇನ್ಮೇಲೆ ಎಲ್ಲ ಇವ್ರೇ ನೋಡ್ಕೊಳ್ಳೋದು. ಏನಾಗ್ಬೇಕಾಗಿತ್ತು ಸರ್? ಬನ್ನಿ ಕುತ್ಕೊಳ್ಳಿ. ಸರ್, ನಾನು 25 ವರ್ಷಗಳಿಂದ ಪ್ರತಿ ವಾರವೂ ತಪ್ಪಿಸದೆ ನಿಮ್ ಬ್ಯಾಂಕ್ ನಲ್ಲಿ ಹಣ ಡಿಪಾಸಿಟ್ ಮಾಡ್ತಾ ಇದ್ದೀನಿ. ಆದ್ರೆ ಈ ಮೇಡಮ್ ಹೇಳ್ತಾ ಇದಾರೆ ನನ್ನ ಅಕೌಂಟ್ ನಲ್ಲಿ ಬರೀ 111 ರೂಪಾಯಿಗಳಿದೆ ಅಂತ. ದಯವಿಟ್ಟು ಸ್ವಲ್ಪ ನೀವೇ ನೋಡಿ ಹೇಳಿ ಸರ್. ಹಾಗೋ, ಸರಿ, ನಿಮ್ ಪಾಸ್ಬುಕ್ ಕೊಡಿ, ನಾನು ನೋಡ್ತೀನಿ. ತಗೊಳ್ಳಿ ಸರ್. ನಿಮ್ ಹೆಸರು? ಲಕ್ಷ್ಮೀಪತಿ. ಲಕ್ಷ್ಮೀಪತಿ ಮುಖಾನೋ ಸರಿ ಇದೆ. ನಿಮ್ ಅಕೌಂಟ್ ನಂಬರ್ 9035. ಇಲ್ಲ ಸರ್, ನನ್ನ ಅಕೌಂಟ್ ನಂಬರ್ 9033. ನಿಮ್ ಪಾಸ್ಬುಕ್ ಪ್ರಕಾರ, ನಮ್ ಕಂಪ್ಯೂಟರ್ ಪ್ರಕಾರ ನಿಮ್ ಅಕೌಂಟ್ ನಂಬರ್ 9035. ಇಲ್ಲ ಸರ್, ನನ್ನ ಅಕೌಂಟ್ ನಂಬರ್ 9033. ಇಷ್ಟು ವರ್ಷಗಳಿಂದ ನನ್ನ ಅದೇ ಅಕೌಂಟ್ಗೆ ದುಡ್ಡು ಹಾಕ್ತಾ ಬಂದಲ್ಲ. ಇಲ್ಲ ಸರ್, ನಿಮ್ಮ ಅಕೌಂಟ್ ನಂಬರ್ 9035. 9033 ನಿಮ್ಮ ಅಕೌಂಟ್ ಅಲ್ವೇ? ಅಲ್ಲ. ಆದ್ರೆ ನನ್ನ ಅದೇ ಅಕೌಂಟ್ಗೆ ದುಡ್ಡು ಹಾಕ್ತಾ ಬಂದಲ್ಲ, ಆ ದುಡ್ಡಲ್ಲ. ಆ ಅಕೌಂಟ್ ನಿಮ್ದಲ್ಲ ಅಂದ್ಮೇಲೆ ಆ ದುಡ್ಡು ನಿಮ್ದಲ್ಲ. ನಿಮಗೆ ಆ ದುಡ್ಡು ಸಿಗಲ್ಲ. ಸ್ವಲ್ಪನೂ ಸಿಗಲ್ವಾ? ಇಡೀ ಗಾಸು ಸಿಗಲ್ಲ. ನೀವು ತಪ್ಪು ಅಕೌಂಟ್ಗೆ ಹಾಕ್ತಾ ಬಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸರ್? ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಲ್ಲ ದೇವ್ರೇ ಗತಿ. ಅಯ್ಯೋ, ಎಲ್ಲ ಹೋಯ್ತು. ನನ್ ದುಡ್ಡು, ನನ್ ಮನೆ, ನನ್ ಅಂತಸ್ತು ಎಲ್ಲ ಹೋಯ್ತು, ಹೋಯ್ತು, ಎಲ್ಲ ವೇಸ್ಟ್ ಆಗಿ ಹೋಯ್ತು. ಅಯ್ಯೋ, ನನ್ ದುಡ್ಡು, ನನ್ ದುಡ್ಡು. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಬೇಗ ಬನ್ನಿ, ಏನಾಯ್ತು ನೋಡಿ. ಮೇಡಮ್, ಬೇಗ ಅಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ಹಲೋ, ನಾ ಮಾಯಾ ಬ್ಯಾಂಕ್ ಇಂದ ಮಾತಾಡ್ತಿರೋದು.
ನಮ್ ಕಸ್ಟಮರ್ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದ್ಬಿಟ್ಟಿದ್ದಾರೆ, ಬೇಗ ಆಂಬ್ಯುಲೆನ್ಸ್ ಕಳಿಸಿ. ಈ ರೀತಿ ಲಕ್ಷ್ಮೀಪತಿಯವರು ತಮ್ಮ ಜೀವನದ ಪರಿಶ್ರಮದ ಫಲವನ್ನೆಲ್ಲ ತಪ್ಪಾದ ಖಾತೆಯಲ್ಲಿ ಹಾಕಿದ್ರು. ಆದ್ದರಿಂದ ಅವರಿಗೆ ಯಾವ ಲಾಭವೂ ಸಿಗಲಿಲ್ಲ. ಇದೇ ರೀತಿ ನಾವೆಲ್ಲರೂ ಈ ದೇಹವೆಂಬ ತಪ್ಪಾದ ಖಾತೆಯಲ್ಲಿ ನಮ್ಮ ಸಮಯ ಮತ್ತು ಶಕ್ತಿಯನ್ನೆಲ್ಲ ಹೂಡಿಕೆ ಮಾಡುತ್ತಾ ಮೂರ್ಖರಾಗುತ್ತಿದ್ದೇವೆ. ಏಕೆಂದರೆ ಮರಣ ಕಾಲದಲ್ಲಿ ಇವೆಲ್ಲವನ್ನು ನಮ್ಮಿಂದ ಬಲವಂತವಾಗಿ ಕಸಿದುಕೊಳ್ಳಲಾಗುತ್ತದೆ. ಆದ್ದರಿಂದ ನಾವು ಭಕ್ತಿ ಸೇವೆ ಎಂಬ ನಮ್ಮ ಅಂದರೆ ಆತ್ಮದ ನಿಜವಾದ ಖಾತೆಯಲ್ಲಿ ಸ್ಥಿರವಾಗಿ ಹೂಡಿಕೆ ಮಾಡುವುದರಿಂದ ಅದು ಶಾಶ್ವತವಾಗಿ ಉಳಿಯುತ್ತದೆ. ಮರಣ ನಂತರವೂ ಕೂಡ ಈ ಭಕ್ತಿ ಸೇವೆಯ ಖಾತೆಯನ್ನು ತೆರೆಯುವ ಸುಲಭ ಮಾರ್ಗವೆಂದರೆ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ. ಇಂದು ನೀವೆಲ್ಲರೂ ಕೂಡ ನನ್ನ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವ ಮೂಲಕ ನಿಮ್ಮ ಭಕ್ತಿ ಸೇವೆಯ ಖಾತೆಯನ್ನು ತೆರೆಯಬಹುದು. ಎಲ್ಲರೂ ಹೇಳಿ, ಹರೇ ಕೃಷ್ಣ ಹರೇ ಕೃಷ್ಣ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ರಾಮ ರಾಮ ಹರೇ ಹರೇ. ಧನ್ಯವಾದಗಳು. ಹರೇ ಕೃಷ್ಣ. It was a wonderful performance by our children. Hare Krishna. From this kit we had a message. Lakshmipati puts all the fruits of his life's effort in wrong account, and thus he did not get any benefit. Similarly, all of us are fooling ourselves by investing all our time and energy in the wrong account of this body, because all these will be forcibly taken away from us at the time of death. But when we invest in our true account of bhakti seva, it lasts forever, even after death. The easiest way to open this bhakti seva account is by chanting Hare Krishna Maha Mantra. Hare Krishna Hare Krishna, Krishna Krishna Hare Hare, Hare Rama Hare Rama, Rama Rama Hare Hare. Let us all take the benefit of chanting Hare Krishna Mantra every day.